ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ, ಕರೆಂಟು ಪುಕ್ಕಟ್ಟದೆ, ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನು ರೈತರಿಗೆ ಏನಪ್ಪ ಆಗ್ತಂದ್ರೆ ಒಂದೇ ಆಸೆ ಇರ್ತದೆ, ಮಗನ ಮ್ಯಾಗ ಮ್ಯಾಗ ಬರಗಾಲ ಬೀಳಿ ಅಂತೇಳಿ, ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗೆ ಬಯಸ್ಬಾರ್ದು. ಅದರಾಗೆ ನೀವು ಬ್ಯಾಡ ಅಂದ್ರೆ ಮೂರು ನಾಲ್ಕು ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ. ಆದರೂ ಈ ಸರ್ತಿ ಬಂದದ್ ನೋಡಿ, ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳಿಬಿಟ್ಟ, ಮೀಡಿಯಂ ಟರ್ಮ್ ಲೋನಿಗೆ, ಮಧ್ಯಮ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳಿಬಿಟ್ಟ. ಇನ್ನು ಕೆಲವೊಬ್ರು ಸಾಲನೇ ಸುಟ್ಬಿಟ್ಟಾರೆ, ನಿಮಗೇನು ಹೇಳಬೇಕಾಗಿಲ್ಲ. ಅದು ಇದೇ ಸಿದ್ದರಾಮಯ್ಯನು ಬಿಟ್ಟಾರೆ, ಕುಮಾರಸ್ವಾಮಿನೂ ಬಿಟ್ಟಾರೆ, ಯಡಿಯೂರಪ್ಪನವರು ಬಿಟ್ಟಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರಬಹುದು, ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ, ಯಾವುದೇ ಸರ್ಕಾರಕ್ಕೂ ಕಷ್ಟ. ಅಂಥದ್ದೆಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂಥ ಭವಿಷ್ಯದೆ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ, ಕಬ್ಬಿನಿಂದ ಯಾವತ್ತೂ ಇಥೆನಾಲ್ ಆಗ್ತದೆ ಅಂಥೇಳಿ ನಾವು ಕನಸು ಮನಸ್ಸಿನಲ್ಲಿ ನೆನೆಸಿರಲಿಲ್ಲ. ಇವತ್ತು ಸಕ್ಕರೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ದೇಶಕ್ಕಿಂತಲೂ ಹೆಚ್ಚು ಬೆಲೆ ಇದೆ. ಇಲ್ಲಿ ನಾವು 37-38 ರೂಪಾಯಿ ಕಿಲೋ ತೊಗೋತೀವಿ, ಆದರೆ ಇಲ್ಲೇ ಪಕ್ಕದ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೋಗಿರಿ 60 ರೂಪಾಯಿ ಇದೆ. ಆದರೆ ಅದು ರೇಟ್ ಇಲ್ಲೇ ಹಾಕಿಲ್ಲ ಅಂತ ಕೇಳಬೇಕಂದ್ರೆ ಪಾರ್ಲಿಮೆಂಟ್ ಮುಗಿಲಿ ಮೋದಿ ಬಿಟ್ಬಿಡ್ತಾನೆ ಹಗ್ಗ. ನಿಮ್ಗೆ ಗ್ಯಾರಂಟಿ ಇದು 60 ರೂಪಾಯಿ ಕಿಲೋ ಆಗ್ತದೆ, ಇದ್ರಾಗ ಎರಡು ಮಾತಿಲ್ಲ. ಇವತ್ತೇನೇ ಉಳ್ಳಾಗಡ್ಡಿ ದಾಳಿ ನಿಯಂತ್ರಣ ಇದ್ದಿದ್ದು, ಸಕ್ಕರೆ ದಾಳಿ ನಿಯಂತ್ರಣ ಆಗಿದ್ದು, ಕೊಬ್ಬರಿ ದಾಳಿ ನಿಯಂತ್ರಣ ಆಗಿದ್ದು ಎಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ಸ್ ಅಲ್ಲ ಆಯ್ತು. ಹೊತ್ಕೊಂಡ್ರೆ ಪಾರ್ಲಿಮೆಂಟ್ ಇರೋದ್ರಿಂದ ರೈತರಿಗೆ ಶೋಷಣೆ ಆಗ್ತಾ ಇದೆ, ಇಲ್ಲಂತ ನಾನು ಹೇಳೋದಿಲ್ಲ. ಈ ಎಲ್ಲ ವಿಚಾರಗಳನ್ನು ಮನದಟ್ಟಣೆ ಮಾಡಿಕೊಂಡು ನಾವು ವ್ಯವಸಾಯ ಮಾಡಿ ಸಹಾಯ ಮಾಡಿಕೊಂಡ್ರೆ ಇಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ನಿಮ್ಗೆ ಸಹಾಯಕ್ಕೆ ಬರ್ತವೆ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಕೂಡ ಇಂಥ ಸೊಸೈಟಿ ಇದ್ದಾವೆ. ನಮ್ಮ ಬಿಜಾಪುರ DCC ಬ್ಯಾಂಕ್ನಲ್ಲಿ ಒಂದು ಸೊಸೈಟಿ ಒಳಗೆ ಒಬ್ಬ ರೈತ ಹೋದರೆ ನಾವು ಬೆಳೆ ಸಾಲ ಕೊಡ್ತೀವಿ, ಟ್ರ್ಯಾಕ್ಟರ್ ಸಾಲ ಕೊಡ್ತೀವಿ, ಹೈನುಗಾರಿಕೆ ಸಾಲ ಕೊಡ್ತೀವಿ, ಮತ್ತೆ ಏನಾದರೂ ತೋಟಗಾರಿಕೆ ಮಾಡ್ತಿದ್ರೆ ಆ ಸಾಲ ಕೊಡ್ತೀವಿ, ಜೊತೆಗೆ ಅವ್ರು ಏನಾದರೂ ವ್ಯಾಪಾರ ಮಾಡ್ತಿದ್ರು ಕೂಡ ಆ ಸಾಲ ಕೊಡ್ತೀವಿ. ನನಗನ್ನಿಸ್ತದೆ ನಿಮ್ಮ ಸುಟ್ಟಟ್ಟಿ ಸೊಸೈಟಿಯಲ್ಲಿ ಕೂಡ ಅಂಥ ಶಕ್ತಿ ಬರಲಿ ಅಂತೇಳಿ ಆ ಭಗವದ್ಗೀತೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ಆ ಶಕ್ತಿ ಬಂದರೆ ನಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಂದೆ ಕೈ ಒಡ್ಡುವಂಥ ಸ್ಥಿತಿ ಬರಬಾರ್ದು. ನಮ್ಮ ರೈತರಿಗೆ ನಮ್ಮ ಗ್ರಾಮೀಣ ಭಾಗದಲ್ಲಿನೇ ಎಲ್ಲ ಸಹಾಯ ಸಹಕಾರ ಸಿಗ್ತವೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ದಿವಂಗತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕೂಡ ಇದೇ ಕನಸು ಕಂಡಿದ್ದೀನಿ. ಒಂದು ಊರು ಇತ್ತಪ್ಪ ಅಂದರೆ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಇರಬೇಕು, ಅಲ್ಲಿ ಒಂದು ಒಳ್ಳೆ ಸೊಸೈಟಿ ಇರಬೇಕು. ಆ ಸೊಸೈಟಿ ಕಟ್ಟಿರ್ತಕ್ಕಂಥ ಊರು ಯಾವುದಾದ್ರಿದ್ರೆ ಅದು ಸುಟ್ಟಟ್ಟಿ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ.